ಲೇಖಕರು ಇದ್ದೀನಿ. ಇವತ್ತು 75ನೇ ವರ್ಷದ ಇಂಡಿಪೆಂಡೆಂಟ್ ಡೇ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಅದೊಂದು ಎಕ್ಸ್ಟ್ರಾ ಖುಷಿ ವಿಚಾರ ಅಂದರೆ, ಇವತ್ತು ಈ ಬಸವನಪುರ ಲೇಕ್ಗೆ ಒಂದು ಇಂಡಿಪೆಂಡೆನ್ಸ್ ಸಿಕ್ಕಿದೆ ಅಂದರೆ ಎನ್ಕ್ರೋಚ್ಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. ಅದೊಂದು ಖುಷಿಯಾದ ವಿಚಾರ ಲೇಕ್ ಲವರ್ಸ್ಗೆ ಮತ್ತು ನೇಚರ್ ಲವರ್ಸ್ಗೆ. ಇನ್ನು ಫೆನ್ಸಿಂಗ್ ಕೂಡ ಎಲ್ಲ ಆಗ್ತಾ ಇದ್ದಾರೆ. ಎಲ್ಲ ಎನ್ಕ್ರೋಚ್ಮೆಂಟು ಇಲ್ಲಿ ಕ್ಲಿಯರ್ ಆಗಿದೆ. ಸೊ ನಾವು ಇಲ್ಲಿ ವಾಲಂಟ್ರಿ ಮಾಡ್ತಾ ಇರೋದ್ರಿಂದ ನಮಗೆ ಮತ್ತು ಈ ಸುತ್ತಮುತ್ತಲ ಊರಿನ ಜನಕ್ಕೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಒಂದು ಅನುಕೂಲ ಆಯಿತು. ಸುಮಾರು ವರ್ಷದಿಂದ ಇದು ಒಂದು 5-6 ವರ್ಷದಿಂದನೂ ಇದು ಈ ಫೆನ್ಸಿಂಗ್ ವಿಚಾರದಲ್ಲಿ ತುಂಬಾ ಇಶ್ಯೂಸ್ ಇತ್ತು. ಇಲ್ಲಿ ಯಾವ ಕಡೆ ಬೌಂಡ್ರಿ ಫಿಕ್ಸ್ ಮಾಡಬೇಕು ಅಂತ ತಹಸೀಲ್ದಾರ್ಗೆ ಮತ್ತು ಕನ್ಸರ್ನ್ ಅಥಾರಿಟೀಸ್ಗೆ ಒಂದು ಸ್ವಲ್ಪ ಇದಾಗಿತ್ತು. ಸೊ ಸುಮಾರು ವರ್ಷದ ಒಂದು ಪ್ರಯತ್ನದಿಂದ ಇವತ್ತು ಒಂದು ಒಳ್ಳೆ ಏನು ಕೆರೆ ನಿರ್ಮಾಣ ಮಾಡಿಕೊಟ್ಟು ಮೊನ್ನೆ ಕೂಡ ಇದಕ್ಕೆ ಬಾಗಿನ ಅರ್ಪಿಸಿದ್ವಿ. ಸೊ ಇವತ್ತು ಒಂದು ಒಳ್ಳೆ ವಿಚಾರಕ್ಕೆ ಊರವರೆಲ್ಲ ಒಂದು ಒಳ್ಳೆ ವಿಚಾರಕ್ಕೆ ಒಂದು ಕೈ ಜೋಡಿಸಿದಾಗ ಇದೊಂದು ಒಳ್ಳೆ ಅಟ್ಮಾಸ್ಫಿಯರ್ ನಿರ್ಮಾಣ ಆಯಿತು. ಈ ಕೆರೆಗೂ ಕೂಡ ಒಂದು ಒಳ್ಳೆ ಬಿಡುಗಡೆ ಭಾಗ್ಯ ಸಿಕ್ತು, ಅಂದರೆ ಎನ್ಕ್ರೋಚ್ಮೆಂಟಿಂದ ಬಿಡುಗಡೆ ಭಾಗ್ಯ ಸಿಕ್ತು. ಎಲ್ಲರಿಗೂ ಇದಕ್ಕೆ ಶ್ರಮಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಸ್ಪೆಷಲಿ ಬಸವನಪುರ ಲೇಕ್ ವಾಲಂಟಿಯರ್ಸ್ಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.